ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ 3 ನಿನ್ನ ರಾಜ್ಯವು ಬರಲಿ ಅಧ್ಯಾಯ 10 ದೇವರ ಕಲ್ಲು ಸಾಕ್ಷಿಗಳ ಪ್ರಮಾಣ ಮತ್ತು ಪ್ರವಾದಿ ಐಗುಪ್ತದಲ್ಲಿರುವ ಮಹಾಪಿರಮಿಡ್ ಪುಟ 230. ಈಗ ನಾವು ವಿಚಾರಿಸುವುದೇನೆಂದರೆ ಮಾರ್ಗದ ನೆಲರೇಖೆಯ ಅಂಗುಲಗಳು ಒಂದೊಂದು ಪಿರಮಿಡ್ನ ವಿದ್ಯಾರ್ಥಿಗಳು ಹೇಳುವಂತೆ ಮತ್ತು ಒಪ್ಪಿಕೊಳ್ಳುವಂತೆ ಒಂದು ವರ್ಷವನ್ನು ಪ್ರತಿನಿಧಿಸುವುದಾದರೆ ಗ್ರ್ಯಾಂಡ್ ಗ್ಯಾಲರಿಯ ಈ ಅಳತೆಯು ಯಾವ ದಿನಾಂಕಗಳನ್ನು ಗ್ರ್ಯಾಂಡ್ ಗ್ಯಾಲರಿಯಲ್ಲಿ ಸಂಕೇತಿಸುವ ದೈವಿಕ ಸ್ವಭಾವದ ಮಹಾಕರೆಯ ಅಂತ್ಯವೆಂದು ಸೂಚಿಸುತ್ತದೆ? ನಮ್ಮ ಉತ್ತರವೇನೆಂದರೆ ಈ ಅಂಗುಲ ವರ್ಷಗಳನ್ನು ನಮ್ಮ ಸಮಯದ ಪ್ರಸ್ತುತ ಎಣಿಕೆಗೆ ಅನ್ವಯಿಸುವಾಗ ನಾವು ನಮ್ಮ ಕ್ರಿಸ್ತಶಕದ ದಿನಾಂಕವನ್ನು ಸರಿಯಾದ ದಿನಕ್ಕೆ ಒಂದು ವರ್ಷಕ್ಕೆ 3 ತಿಂಗಳು ಕಡಿಮೆಯಾಗಿದೆ ಎಂಬುದನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಆದರೆ ಇದು ಕ್ರಿಸ್ತಪೂರ್ವದ ಯಾವುದೇ ನಿಗದಿತ ದಿನಾಂಕದಿಂದ ಅಥವಾ ಕ್ರಿಸ್ತಶಕದ ನಿಗದಿತ ದಿನಾಂಕದಿಂದ ಲೆಕ್ಕ ಹಾಕುವಾಗ ಯಾವುದೇ ವ್ಯತ್ಯಾಸ ಆಗುವುದಿಲ್ಲ ಎಂಬುದನ್ನು ಈ ಪ್ರಕರಣದಲ್ಲಿ ಮಾನ್ಯ ಮಾಡಬೇಕು. ಇದೇ ಘಟನೆಯಲ್ಲಿ ಯೇಸುವಿನ ಜನನವು ಪ್ರಾರಂಭವಾದ ದಿನದಲ್ಲಿ ನಮ್ಮ ಕ್ರಿಸ್ತಶಕದಲ್ಲಿ ಕಂಡುಬರುವ ತಪ್ಪನ್ನು ಸರಿಯಾದ ಫಲಿತಾಂಶವನ್ನು ತಲುಪುವಂತೆ ಅನುಮತಿಸಬೇಕು. ನಿರಾಡಂಬರತೆಗಾಗಿ ನಮ್ಮ ತಪ್ಪಾದ ಕ್ರಿಸ್ತಶಕವನ್ನು ನಿರ್ದಿಷ್ಟ ಪ್ರಮಾಣವಾಗಿ ತೆಗೆದುಕೊಳ್ಳೋಣ ಮತ್ತು ಪಿರಮಿಡ್ ಅಂಕಿಗಳನ್ನು ಇದಕ್ಕೆ ಅನುಗುಣವಾಗಿ, ಅಂದರೆ 1 ಕಾಲು ಅಂಗುಲಗಳನ್ನು ಅವುಗಳಿಂದ ಕಳೆದು ಅವು ನಮ್ಮ ಸಾಮಾನ್ಯ ಎಣಿಕೆಗೆ ಹೊಂದಿಕೊಳ್ಳುವಂತೆ ಅಳೆಯೋಣ. ಈ ರೀತಿಯಲ್ಲಿ ಕಡಿಮೆಗೊಳಿಸುವಾಗ ಅವು 1ನೆಯದಾಗಿ 1875, ಅಂದರೆ 1 ಕಾಲು = 1873¾, 2ನೆಯದಾಗಿ 1882, ಎಂದರೆ 1 ಕಾಲು = 1883¾, ಮತ್ತು 3ನೆಯದಾಗಿ 1911, ಅಂದರೆ 1 ಕಾಲು = 1909¾, ಮತ್ತು ಅಕ್ಟೋಬರ್ 1874 ಹಾಗೂ ಅಕ್ಟೋಬರ್ 1881 ಮತ್ತು ಅಕ್ಟೋಬರ್ ಕ್ರಿಸ್ತಶಕ 1910 ಎಂಬುದಾಗಿ ಕೊಡುತ್ತದೆ. ಈ 3 ಪಟ್ಟು ಮುಗಿಯುವಿಕೆಯು ನಾವು ಪರಿಶುದ್ಧ ಗ್ರಂಥದಲ್ಲಿ ಕಲಿಸಿಕೊಟ್ಟಂತೆ ಇರುತ್ತದೆ ಮತ್ತು ಸುಗ್ಗಿಯು ಯುಗದ ಅಂತ್ಯವು 1874 ಮುಟ್ಟಿಯದೆ ಮತ್ತು ಸಮಂಜಸವಾದ ಕರೆಯು 1881 ಅಕ್ಟೋಬರ್ನಲ್ಲಿ ಮುಕ್ತಾಯಗೊಂಡಿದೆ. ಅದೇ ಸಮಯದಲ್ಲಿ ಅವಧಿಯೊಂದು ಅನುಸರಿಸುತ್ತದೆ. ಅದರಲ್ಲಿ ಸಾಮಾನ್ಯ ಕರೆಯು ಅಂತ್ಯಗೊಂಡಿದ್ದರೂ ಅದರ ವಿಶೇಷ ಪ್ರಯೋಜನಗಳನ್ನು ಅರ್ಹರಾದ ಕೆಲವರಿಗೆ ವಿಸ್ತರಿಸಲಾಗುವುದು ಎಂದು ಈಗಾಗಲೇ ಕರೆಯಲ್ಪಟ್ಟವರಲ್ಲಿ ಕೆಲವರು ಅವರಿಗಾಗಿ ಸಿದ್ಧಪಡಿಸಿರುವ ಕಿರೀಟಕ್ಕೆ ಅನರ್ಹರೆಂದು ಪರೀಕ್ಷೆಯಲ್ಲಿ ಕಂಡುಬರುವಾಗ ಆ ಸ್ಥಳವನ್ನು ಅವರಿಗೆ ಕರೆಯನ್ನು ಅಂಗೀಕರಿಸುವಾಗ ನೀಡಲಾಗಿತ್ತು. ಪ್ರತಿಷ್ಠೆಗೊಂಡವರ ಸೂಕ್ಷ್ಮ ಪರಿಶೀಲನೆ ಎಷ್ಟು ದೀರ್ಘವಾದ ಕಾಲ ನಡೆಯುತ್ತದೆ. ಈ ಸಮಯದಲ್ಲಿ ಅನರ್ಹರಾದವರ ಕಿರೀಟಗಳನ್ನು ಬೇರೆಯವರಿಗೆ ನೀಡಲಾಗುವುದು ಮತ್ತು ಅವರುಗಳ ಹೆಸರುಗಳನ್ನು ಅಳಿಸಲ್ಪಟ್ಟ ಹೆಸರುಗಳ ಸ್ಥಾನದಲ್ಲಿ ಬರೆಯಲಾಗುವುದು. ಪ್ರಕಟಣೆ 3:5 ಹಾಗೂ 11. ನಾವು ಇನ್ನೂ ನೋಡಿರುವಂತೆ ಸತ್ಯವೇದವು ಸೂಚಿಸುವುದಿಲ್ಲ, ಆದರೆ ಈ ದಿನಾಂಕಗಳು 1910 ಪಿರಮಿಡ್ನಿಂದ ಸೂಚಿಸಲ್ಪಟ್ಟಿದೆ. ಸತ್ಯವೇದ ಒದಗಿಸಿದ ದಿನಾಂಕಗಳೊಂದಿಗೆ ಇದು ಉತ್ತಮವಾಗಿ ಸಾಮರಸ್ಯಗೊಳ್ಳುವುದಿಲ್ಲ. ಅನ್ಯ ಜನರ ಸಮಯವು ಸಂಪೂರ್ಣವಾಗಿ ಮುಕ್ತಾಯಗೊಳ್ಳುವುದಕ್ಕಿಂತ ಕೆಲವು ವರ್ಷಗಳ ಹಿಂದೆ ನಾವು ಕರ್ತನ ಮಾತುಗಳನ್ನು ನೆನಪು ಮಾಡುವಾಗ ಜಯಶಾಲಿಗಳಾದವರು ಲೋಕದ ಮೇಲೆ ಬರಲಿರುವ ಅತಿ ತೀವ್ರವಾದ ತೊಂದರೆಗಳನ್ನು ತಪ್ಪಿಸಿಕೊಳ್ಳುವಂತೆ ಎಣಿಸಲ್ಪಡುವರು ಎಂಬ ಉಲ್ಲೇಖವನ್ನು 1914 ನಂತರದ ಅರಾಜಕತೆಯ ತೊಂದರೆ ಎಂದು ಅರ್ಥ ಮಾಡಿಕೊಳ್ಳದೆ ಅದು ಮುಖ್ಯವಾಗಿ 1910 ಸಭೆಯ ಮೇಲೆ ಬರಲಿರುವ ತೊಂದರೆ ಎಂದು ತಿಳಿದುಕೊಳ್ಳಬೇಕು. ಇದು ಕಲ್ಲಿನ ಸಾಕ್ಷಿ ಮತ್ತು ಸತ್ಯವೇದ ಸಾಕ್ಷಿ ಇವುಗಳ ನಡುವಣ ಅತ್ಯಂತ ಗಣನೀಯವಾಗಿ ಒಪ್ಪಿಗೆಯಾದರೆ ಅಕ್ಟೋಬರ್ 1874 ಮತ್ತು ಅಕ್ಟೋಬರ್ 1881 ಇವುಗಳು ನಿಖರವಾದವುಗಳು. ಇದೇ ಸಮಯದಲ್ಲಿ ದಿನಾಂಕ 1910 ಸತ್ಯವೇದದಲ್ಲಿ ನೀಡಿಲ್ಲವಾದರೂ ಅದು ಸಭೆಯ ಮುಖ್ಯವಾದ ಘಟನೆಯ ಅನುಭವಕ್ಕೆ ಮತ್ತು ಅಂತಿಮ ಪರೀಕ್ಷೆಗೆ ಸಮಂಜಸವಾಗಿದೆ ಎಂದು ತೋರಿಬರುತ್ತದೆ. ಅದೇ ಸಮಯದಲ್ಲಿ 1914 ಅದು ಅಂತ್ಯಗೊಳ್ಳುವಾಗ ಸುವ್ಯಕ್ತವಾಗಿ ನಿರೂಪಿಸಲ್ಪಟ್ಟಿದೆ.
ಅದರ ನಂತರ ಲೋಕದ ತೊಂದರೆಯೂ ಬರಲಿದೆ ಮತ್ತು ಇದರಲ್ಲಿ ಕೆಲವು ಮಹಾಸಮೂಹದವರು ಪಾಲುದಾರರಾಗಿರಬೇಕಾಗಿದೆ. ಈ ಸಂಬಂಧದಲ್ಲಿ ನಾವು 1914 ಎಂಬ ಈ ದಿನಾಂಕದ ಮಿತಿಯು ಕ್ರಿಸ್ತನ ಸಂಪೂರ್ಣ ದೇಹದ ಆಯ್ಕೆ ಮತ್ತು ಶೋಧನೆ ಮತ್ತು ಮಹಿಮೆ ಹೊಂದುವವರ ಸಾಕ್ಷಿ ಮಾತ್ರವಲ್ಲದೆ ಕೆಲವು ಪ್ರತಿಷ್ಠೆ ಹೊಂದಿದ ವಿಶ್ವಾಸಿಗಳ ದೊಡ್ಡ ಸಮೂಹಗಳ ಶುದ್ಧೀಕರಣವೂ ಆಗಿದೆ. ಅವರು ಅಂಜಿಕೆ ಮತ್ತು ಬಲಹೀನ ಹೃದಯದಿಂದ ದೇವರಿಗೆ ಅಂಗೀಕಾರಾರ್ಹವಾದ ಸಮರ್ಪಣೆಗಳನ್ನು ಅರ್ಪಿಸಲು ಸೋತು ಹೋದರು ಎಂಬುವಂಥದ್ದೇ.